ವಾಲ್ಮೀಕಿ ನಿಗಮದ ಹಗರಣದ ನಂತರ ಮುಡಾ ಹಗರಣ ರಾಜ್ಯ ಸರ್ಕಾರದ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ಮುಡಾ 50-50 ಅನುಪಾತದಲ್ಲಿ ಭೂಮಿ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರೊಟೆಸ್ಟ್. ಮುಡಾ ಮುತ್ತಿಗೆಗೆ ಮುಂದಾದಂತಹ ಬಿಜೆಪಿಯ ಕಾರ್ಯಕರ್ತರು ಮಾರ್ಗ ಮಧ್ಯೆಯೇ ಬಿಜೆಪಿ ಕಾರ್ಯಕರ್ತರನ್ನು ತಡೀತಾರೆ ಪೊಲೀಸರು. ಮಾರ್ಗ ಮಧ್ಯದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಬಿಜೆಪಿಯ ಕಾರ್ಯಕರ್ತರನ್ನು ತಡೆಯುವಂತಹ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ಕೂಡ ಆಗಿರುವಂಥದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಇದು ಮೈಸೂರಿನಲ್ಲಿ ಇವತ್ತು ಬಿಜೆಪಿ ನಡೆಸಿದಂತಹ ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಂತಹ ರೀತಿ. ಹಗರಣಗಳ ಸುಳಿಯಲ್ಲಿ ಈಗ ರಾಜ್ಯ ಸರ್ಕಾರ ಸಿಲುಕಿಕೊಂಡಿರುವಂಥದ್ದು. ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗೂ ಕೂಡ ಮುಂದಾಗಿದೆ. ನೇರವಾಗಿ ಸಿ ಎಂ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಇದನ್ನು CBIಗೆ ವಹಿಸಬೇಕು ಅಂಥೇಳಿ ರಾಜ್ಯದ ಹಲವು ಕಡೆಗಳಲ್ಲಿ ಇವತ್ತು ಬಿಜೆಪಿ ಇದೇ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆ ಪಿ ನಾಗರಾಜ್, ಹಗರಣದ ಸುಳಿಯಲ್ಲಿ ಈಗ ರಾಜ್ಯ ಸರ್ಕಾರ ಸಿಲುಕಿಕೊಂಡಿದೆ, ಸಾಕಷ್ಟು ಬೆಳವಣಿಗೆಗಳು ಕೂಡ ಈ ಪ್ರಕರಣದಲ್ಲಿ ಆಗ್ತಾ ಇರುವಂಥದ್ದು. ಬಿಜೆಪಿ ಕೂಡ ಇದನ್ನೇ ಅಸ್ತ್ರ ಮಾಡಿಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದೆ. ಹೇಗಿದೆ ಪ್ರತಿಭಟನೆ, ಏನೆಲ್ಲ ಆಗ್ತಾ ಇದೆ ಅಂತ ಪ್ರೇಮ್? ಸಹಜವಾಗಿ ಬಿಜೆಪಿ ಸಹಜವಾಗಿ ಈ ಒಂದು ವಿಚಾರವನ್ನು ಒಂದು ದೊಡ್ಡ ಮಟ್ಟದ ಅಸ್ತ್ರವಾಗಿ ಮಾಡ್ಕೊಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮದ ನಂತರದಲ್ಲಿ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಬೃಹತ್ ಮಟ್ಟದ ಈ 50-50 ಅನುಪಾತದಡಿಯ ಹಗರಣವನ್ನು ಬಿಜೆಪಿ ಸಹಜವಾಗಿಯೇ ಒಂದು ಅಸ್ತ್ರವಾಗಿ ಮಾಡಿಕೊಂಡಿದೆ. ಇವತ್ತು ಮೈಸೂರಿನ ಬಿಜೆಪಿ ಕಚೇರಿಯಿಂದ ಮೈಸೂರು ನಗರಾಭಿವೃದ್ಧಿಯ ಕಚೇರಿಗೆ ಮುತ್ತಿಗೆ ಹಾಕುವ ಕೆಲಸವನ್ನು ಬಿಜೆಪಿ ಕಚೇರಿಯಿಂದ ಹೊರಟಂಥ ಕಾರ್ಯಕರ್ತರು ಮಾಡುವಂಥ ಕೆಲಸವನ್ನು ಆರಂಭಿಸಿದರು. ಆ ಸಂದರ್ಭದಲ್ಲಿ ಪೊಲೀಸರು ಮಧ್ಯದಾರಿಯಲ್ಲೇ ಅವ್ರನ್ನ ತಡೆದ್ರು. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ಕೂಡ ಆಗಿದೆ. ಆ ನಂತರದಲ್ಲಿ ಪೊಲೀಸರು ಎಲ್ಲ ಪ್ರತಿಭಟನಾಕಾರರು ಕೂಡ ಬಂಧಿಸಿದ್ದಾರೆ. ಹೀಗೆ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಬಿಜೆಪಿ ಈ ವಿಚಾರದಲ್ಲಿ ಇಟ್ಟುಕೊಂಡು ಪ್ರತಿಭಟನೆಯನ್ನು ದೇಶ ರಾಜ್ಯಾದ್ಯಂತವೂ ಕೂಡ ಮಾಡ್ತಾ ಇದೆ. ಅದರಲ್ಲೂ ಕೂಡ ಮೈಸೂರಿನಲ್ಲಿ ನಿರಂತರವಾಗಿ ಈ ಪ್ರತಿಭಟನೆಗಳು ಕೂಡ ಈಗ ಸಾಗ್ತಾ ಇದ್ದಾವೆ ಪ್ರೇಮ್.